ರೆಕಾರ್ಡಿಂಗ್ ಎಷ್ಟೋ ದಿನ ಆದ್ಮೇಲೆ ಫುಡ್ ಬ್ಲಾಗ್ ಮಾಡ್ತಾ ಇದ್ದೀನಿ. ಓಕೆ, ಮಾಂಸ ಭರಿತವಾಗಿದೆ ಫುಲ್. ಸೊ ನಮ್ಮ ಹ್ಯಾಮ್ಸ್ಟರ್ ಗಾರ್ಡನ್ ಅವ್ರು ಸರ್ವ್ ಮಾಡ್ತಿದಾರೆ ನಮ್ಗೆ. ಬಾಯ್ಸ್ ಅಂಡ್ ಗರ್ಲ್ಸ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್. ವಾಯ್ಸ್ ಇಂದ ಎದ್ದೆಲ್ಲ ಮೇಲಿಕ್ಕೆ. ಸೊ ಪ್ರತಿ ಸರಿ ಹೇಳ್ದಂಗೆ ಈ ಸರಿನೂ ಲೇಟು. ಸೊ ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು 5 ಗಂಟೆಗೆ ನಾನು ಇರಬೇಕಾಗಿರೋ ಜಾಗದಲ್ಲಿ, ಐ ಮೀನ್ ಇವಾಗ ಹೋಗ್ಬೇಕಾಗಿರೋ ಜಾಗದಲ್ಲಿ ಇರಬೇಕಾಗಿತ್ತು ಅಂತ. ಬಟ್ 5:30 ಆಗಿದೆ ಇಲ್ಲೇ. ಸೊ ಲೇಟ್ ಆಗಿದೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡ. ಎಲ್ಲಿಗೆ ಹೋಗ್ತಿದ್ದೀನಿ ಇವತ್ತು, ಅರ್ಲಿ ಮಾರ್ನಿಂಗ್. ಇವತ್ತು ಭಾನುವಾರ ಅಂದರೆ ಸೊ ಅರ್ಲಿ ಮಾರ್ನಿಂಗ್ ಬಿರಿಯಾನಿ. ಹೋಗ್ತಾ ಅಂದವೇ ಪ್ರತಿಯೊಂದು ಡೀಟೇಲ್ಸ್ ನಾನು ನಿಮ್ಗೆ ಕೊಡ್ತೀನಿ, ಓಕೆನಾ? ಅಷ್ಟಲ್ಲಿ ಅಟ್ಲೀಸ್ಟ್ ನನ್ನ ವಾಯ್ಸ್ ಸ್ವಲ್ಪ ಎದ್ದೋಡುತ್ತೆ. ರೆಕಾರ್ಡಿಂಗಾ? ರೆಕಾರ್ಡಿಂಗ್. ಈ ಅರ್ಲಿ ಮಾರ್ನಿಂಗ್ ಬಿರಿಯಾನಿ ಫೀಲ್ ಬರಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕತ್ಲಾಗಿರ್ಬೇಕು, ಆಗಲೇ ಫೀಲ್ ಬರೋದು. ಸೊ ಇನ್ನೊಂದು ಸ್ವಲ್ಪ ಹೊತ್ತು ಲೇಟಾಗಿ ವ್ಲಾಗ್ ಮಾಡಿದ್ರೇನು ಬೆಳಕರೆದು ಬಿಟ್ಟಿರುತ್ತೆ ಫುಲ್ಲು. ಸೊ ನಿಮಗೂ ಅರ್ಲಿ ಮಾರ್ನಿಂಗ್ ಫೀಲ್ ಬರೋಲ್ಲ, ಯಾವ ಲೆವೆಲಿಗೆ ಚಳಿ ಹೊಡಿತಾರೆ ಗೊತ್ತಾ? ಆ್ಯಕ್ಚುಲಿ ಒಳ್ಳೇದಾಯ್ತು ನಾನು ಸ್ವೆಟ್ ಶರ್ಟ್ ಹಾಕೊಂಬಂದಿದ್ದು, ಇಲ್ಲಾದ್ರೆ ಚಳಿಗೆ ಟೀ ಶರ್ಟ್ ಗೀ ಶರ್ಟ್ ಯಾರು ಹಾಕೊಂಬಂದ್ರೆ ಸೆಕೆ ಆಗುತ್ತೆ ಅಂತ ನಡಗಿಸ್ಬಿಟ್ಟಿರೋದು ಇಷ್ಟೊತ್ತಿಗೆ. ಯಪ್ಪ ನಡಗ್ತಾ ಇದ್ದೀನಿ ಒಳಗಡೆ ಎಲ್ಲ, ಈ ಥರ ನಡಿಗೆ ಎಷ್ಟೋ ತಿಂಗಳಾಗಿ ಹೋಗಿತ್ತು. ಸರಿಯಾಗಿ ನಡಗಿಸ್ತಾ ಇದೆ ಗುರು, ಸರಿಯಾಗಿ ನಡಗಿಸ್ತಾ ಇದೆ. ಇವತ್ತು ನನ್ನ ಲಿಟ್ರಲಿ ನನ್ನ ಶೋಲ್ಡರ್ ಎಲ್ಲ ಶಿವರ್ ಆಗ್ತಾ ಇದೆ. ಇಲ್ಲಿ ಎಲ್ಲೋ ಒಂದು ಲೆಫ್ಟ್ ಟರ್ನ್ ತೊಗೊಬೇಕಾಗಿತ್ತು ನಾನು. ಮುಂದೆ 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 ಚಳಿ ಚಳಿ ತಾಳೆನು ಈ ಚಳಿಯ. ಸೊ ನಿಮ್ಗೆಲ್ಲ ಗೊತ್ತಿರ್ಬೋದು, ನಮ್ಮ ಸಂಜಿತ್ ಬ್ರೋ ಸುಮಾರು ಸರಿ ವ್ಲಾಗ್ಸಲ್ಲಿ ತೋರಿಸಿದ್ದೀನಿ. ಯಾರಲ್ಲೂ ಮಂಗಳೂರವರು, ಅದೇ ಮಂಗ್ಳೂರಿಗೆ ಹೋಗಿದ್ದಾಗ ಒಂದಿನ ಅವ್ರ ಮನೇಲಿ ಸ್ಟೇ ಆಗಿದೆ. ಲೈಫಲ್ಲಿ ಫಸ್ಟ್ ಟೈಮು ಅದೇನಂತಾರೆ ಗೊತ್ತಿಲ್ಲ, ಕಪ್ಪೆ ಚಿಪ್ಪು ಅಂತೀವಿ ನಾನು, ಅದ್ರದ್ದು ಪರ್ಟಿಕ್ಯುಲರ್ ಹೆಸರಿದೆ ಅದು ಗೊತ್ತಿಲ್ಲ ನನಗೆ. ಸೊ ಅವೆಲ್ಲ ಟ್ರೈ ಮಾಡಿದ್ದೆ ಅವ್ರ ಮನೇಲಿ. ಸೊ ಅಥೆಂಟಿಕ್ ಮಂಗ್ಳೂರು ಸ್ಟೈಲಲ್ಲಿ ಎಲ್ಲ ಸೀ ಫುಡ್ಡು ಮಾಡಿಕೊಟ್ಟಿದ್ರು, ಆಲ್ಮೋಸ್ಟ್ ಒಂದು 3-4 ಥರದ್ದು ಎಲ್ಲ ಸಗಲಾಗಿತ್ತು ಅಂತ ಹೇಳಿದ್ದೆ, ನೆನಪಿದೆಯಾ? ಸೊ ನಮ್ಮ ಸಂಜಿತ್ ಬ್ರೋ, ಅದೇ ಸಂಜಿತ್ ಬ್ರೋ ಒಂದು ಹೊಸ ಹೋಟೆಲ್ ಓಪನ್ ಮಾಡಿದ್ದಾರೆ. ಸೊ ಹಾಗಾಗಿ ಇವತ್ತು ನಾವು ಅಲ್ಲಿಗೆ ಹೋಗುತ್ತಿದ್ದೇವೆ, ಇನ್ವೈಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಪೂಜೆ ಗೀಜೆಗೆಲ್ಲ ಇನ್ವೈಟ್ ಮಾಡಿದರು, ಪೂಜೆಗೆಲ್ಲ ಹೋಗಿದ್ದೆ, ಓಕೆನಾ? ಅದು ವ್ಲಾಗ್ ಹಾಕಲಿಲ್ಲ ಅಷ್ಟೇ ಆ ಟೈಮಲ್ಲಿ. ಪೂಜೆ ಎಲ್ಲ ಮುಗಿದು ಹೋಟೆಲೆಲ್ಲ ಸ್ಟಾರ್ಟ್ ಆಗಿ ನಾರ್ಮಲ್ ರನ್ನಿಂಗಿಗೆ ಬಂದಿದೆ. ಸೊ ಇವತ್ತು ಸರಿ ಹಂಗೆ ಒಂದು ಮೀಟ್ ಹಾಕೋಣ ಅರ್ಲಿ ಮಾರ್ನಿಂಗ್ ಬಿರಿಯಾನಿಗೆ ಅಂತ ಹೇಳ್ಬಿಟ್ಟು ನಮ್ಮ ಸತ್ಯಾಬ್ರವನು ಬರ್ತಿದ್ದಾರೆ ಇವತ್ತು. ಅದ್ರ ಜೊತೆಗೆ ನಮ್ಮ ವಿಕ್ರಮ್ ಬ್ರೋ ಕೂಡ ಇರ್ತೀನಿ ಅಂತ ಹೇಳಿದ್ದಾರೆ. ಸರಿ ಆಯಿತು, ಒಂದು ರೌಂಡ್ ಹಾಕೊಂಬಂದ್ಬಿಡೋಣ ಇವತ್ತು ಅಂತ ಫೈನಲ್ ಆಯಿತು ಪ್ಲ್ಯಾನು. ಸೊ ಅದಕ್ಕೋಸ್ಕರ ಬೇಗ ಹೊರಡಬೇಕಾಗಿತ್ತು. ಬಟ್ ಗೊತ್ತಲ್ಲ, ನಾನು ಪ್ರತಿ ಸರಿ ಹೇಳ್ತೀನಿ, ನಾನು ಹೇಳೋದೆ ಬೇಡ, ನಾನು ಲೇಟ್ ಉಗ್ರೋ ಅದು ಏನೋ ಅದು ಪ್ರತಿಯೊಂದು ವಿಷಯದಲ್ಲೂ ಲೇಟು. ಆಲ್ಮೋಸ್ಟ್ ರೀಚ್ ಆಗಿದ್ದೀನಿ. ಆಲ್ಮೋಸ್ಟ್ 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 ಕಾಣ್ತಿದ್ಯಾ ಕರುನಾಡು ನಾಟಿ ಪಲಾವ್? ಬ್ರೋ ಏನ್ ಬ್ರೋ, ಎಷ್ಟು ವರ್ಷ ಆಗೋಯ್ತು ನಿಮ್ಮನ್ನ ನೋಡಿ. ಬ್ರೋ ನಮಸ್ಕಾರ ಬ್ರೋ, ಆರಾಮ? ಒಳ್ಳೆ ಫೋಟೋ ಹಾಕಿದ್ರು ಬಿಲ್ಡಿಂಗ್ ಕಡೆ ಕಾಲ್ ತಿರ್ಸ್ಕೊಂಡು ನೀವು. ಹಾಂ ಹೌದೌದು, ಎಲ್ಲಿ ಸ್ಟೋರಿಗೆ ಹಾಕಿದ್ದೆ? ಆರಾಮ ಬ್ರೋ, ಎಸ್ ಬ್ರೋ ಕಾಣಿಸ್ತಾ ಇದ್ದೀರಾ, ನಿಮ್ಮನ್ನ ಹಿಂಗೆ ನೋಡಬೇಕು. ಏನು ಸಂಜಿತ್ ಬ್ರೋ, ಫುಲ್ ಬಿಸಿ ಬಾಯ್ ಆಗ್ಬಿಟ್ಟಿದ್ದೀರಾ? ರೆಕಾರ್ಡಿಂಗು ಅದು ಬೀಪ್ ಮಾಡ್ತೀನಿ, ಕೈನ ಬ್ಲರ್ ಮಾಡ್ತೀನಿ, ಓಕೆನಾ? ಸೊ ಬಂದು ರೀಚ್ ಆಗಿದ್ದೀನಿ ಕರುನಾಡು ನಾಟಿ ಪಲಾವ್ಗೆ. ಸೊ ಇಲ್ಲೇ ಕನಕಪುರ ರೋಡು. ವಿಕಾಸ್ ಅಣ್ಣನ ಮೀಟ್ ಮಾಡೋಕ್ಕೆ ಅಂದರೆ ಅವ್ರ ಮನೆಗೆ ಬರ್ತೀನಲ್ಲ, ಅದರಿಂದ ಒಂದು ಚೂರೇ ಚೂರು ಮುಂದೆನೆ. ಸೊ ಇದೇ ಮೇನ್ ರೋಡು, ಆ್ಯಂಡ್ ಇಲ್ಲೇ ಮೇನ್ ರೋಡ್ ಪಕ್ಕನೇ ಇದೆ. ವಿಕಾಸ್ ಅಣ್ಣಂಗೂ ಹೇಳಿದ್ದೀನಿ, ಅವರು ಬರ್ತಾರಂತೆ. ಆ್ಯಂಡ್ ನಮ್ಮ ವಿಕ್ರಮ್ ರೋನು ಇನ್ನೂ ಬಂದಿಲ್ಲ, ಅವರು ಬರ್ತಾರಂತೆ. ಆ್ಯಂಡ್ ಇಲ್ಲಿ ಆಲ್ರೆಡಿ ನಮ್ಮ ಸತ್ಯಾಬ್ರೋ ಫುಡ್ ರಿವ್ಯೂ ಸ್ಟಾರ್ಟ್ ಮಾಡ್ಕೊಂಡವ್ರೆ ಮಾಡ್ತಾ ಇದ್ದಾರೆ, ಅವ್ರು ಬರ್ತಾರೆ, ಎಲ್ಲರೂ ಒಟ್ಟಿಗೆ ತಿನ್ನೋಣ ಅಂತ ಪ್ಲ್ಯಾನು. ಏನು ಹೇಳಿ, ವಾಸನೆ ಟೆಂಪ್ಟ್ ಮಾಡ್ಬಿಡ್ತು. ಆ ಟೆಂಪ್ಟನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಕ್ಕೆ ಪಟ್ಟಂತ ಸೂಪ್ ತೊಗೊಂಡು ಸ್ವಲ್ಪ ಸಮಾಧಾನ ಮಾಡ್ಕೋತಾ ಇದ್ದೀನಿ. ಈ ಸೂಪ್ ಮಾತ್ರ ಕ್ರೇಜಿ ಆಗಿದೆ, ಆ ಚಳಿಲಿ ಬಂದಿದ್ದಕ್ಕೂ. ಆಹಾ, ಗಂಟ್ಲೆ ಇಳಿತಾ ಇದ್ರೆ ಸ್ವರ್ಗ ಸುಖ. ನಾನೇ ಲೇಟು ಅಂತ ಹೇಳ್ತಿರ್ತೀನಿ ಪ್ರತಿ ಸರಿ, ಬಟ್ ನನಗೆ ಪ್ರತಿಯೊಬ್ಬರು ನನ್ನ ಜೊತೆ ಇರೋರು ಕಾಂಪಿಟೇಷನ್ ಕೊಡೋ ಲೆವೆಲಿಗೆ ಲೇಟು. ಆ್ಯಂಡ್ ಅದರಲ್ಲಿ ಒಬ್ಬರು ಇವರು ಇಲ್ಲಿದ್ದಾರೆ ನೋಡಿ. ಸೊ ಸದ್ಯಕ್ಕೆ ನಮ್ಮ ಕಾಲ್ ಸೂಪ್ ಬಂದಿದೆ, ಡಿಸ್ಕ್ರಿಪ್ಷನಲ್ಲಿ ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸು, ಅಡ್ರೆಸ್ಸು, ಗೂಗಲ್ ಲೊಕೇಶನ್ ಎಲ್ಲ ಕೊಟ್ಟಿರ್ತೀನಿ. ಭಾನುವಾರದ ಹೊತ್ತು ಮಾತ್ರ ಅರ್ಲಿ ಮಾರ್ನಿಂಗ್ ಬಿರಿಯಾನಿ ಇರುತ್ತೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ಕಾಲ್ ಸೂಪ್ ಜೊತೆಗೆ ಸುರಚ್ಕೊಳ್ಳಿ ಗಾರ್ಡನ್.
ನೀವು ಯೂಶುವಲ್ ಆಗಿ ವೇಟ್ ಮಾಡಲ್ಲ, ಇವತ್ತು ವೇಟ್ ಮಾಡ್ತಿದ್ದೀರಾ? ಏ ಅದಕ್ಕೂ ಬೈತಾ ಮೇಲೆ ಹಾಕ್ಬೇಕು? ಹಾಕ್ಬೇಡಿ, ನಾನು ಡೈಲಾಗ್ ಕಿಂಗ್ ಆಗ್ಬಿಟ್ರೆ ಬರ್ತಾ ಬರ್ತಾ. ಸೊ ನಮ್ಮ ಕಾಲ್ ಸೂಪಿಗೆ ಎಷ್ಟೋ ದಿನ ಆದ್ಮೇಲೆ ಫುಡ್ ವ್ಲಾಗ್ ಮಾಡ್ತಾ ಇದ್ದೀನಿ. ಓಕೆ, ಅಯ್ಯೋ ಕರೆಕ್ಟ್ ಗೈಸ್, ಕರೆಕ್ಟ್. ಎಷ್ಟೋ ದಿನ ಆದ್ಮೇಲೆ ಮಾಡ್ತಿದ್ದೀನಲ್ಲ. ಸೊ ಕ್ಲೀನಾಗಿ ಹಿಂಗಣ, ಹಳೆ ದಿನಗಳ ನೆನಪಾಗ್ತವೆ. ತಿಕ್ನೆಸ್ ಇದೆ ಯಾಕೆನಾ ಸೂಪಲ್ಲಿ, ತುಂಬಾ ನೀರು ಹಾಕ್ಬಿಟ್ಟು ಫುಲ್ಲು ಮೈಲ್ಡ್ ಮಾಡ್ಬಿಟ್ಟಿರ್ತಾರೆ. ಆ ಥರ ಇದೆ ಲೆಗ್ ನೋಡಿ, ಆ ಥರ ಇದೆ. ಆಹಾ, ಮಾಂಸ ಭರಿತವಾಗಿದೆ ಫುಲ್ಲು, ಕ್ರೇಜಿ. ಒಂದು ಬೈಟ್ ಹಾಕೊಂಡ್ಬಿಡೋಣ. ಕ್ಲೀನಾಗಿ ಬಂದಿದೆ. ಏನು ಮಾಂಸ ಹಾಕೋದು, ಏನು ಮಾಂಸ ಈ ಥರ. ಅರ್ಲಿ ಮಾರ್ನಿಂಗ್ ಕಾಲು ಸೂಪ್ ಕುಡಿದು ಕಾಲು ತಿಂದು ಸುಮಾರು ತಿಂಗಳುಗಳಲ್ಲಿ ಹೋಗ್ಬಿಟ್ಟಿತ್ತು. ಸೊ ನಮ್ಮ ನೆಕ್ಸ್ಟ್ ಫುಡ್ಡು, ನೆಕ್ಸ್ಟ್ ಡಿಶ್ಶು ತಟ್ಟೆ ಇಡ್ಲಿ ಪ್ಲಸ್ ಚಿಕನ್ ಚಾಪ್ಸ್. ಆ್ಯಂಡ್ ನಾನು ಮಟನ್ ಚಾಪ್ಸು ತಟ್ಟೆ ಇಡ್ಲಿ ತೊಗೊಂಡಿದ್ದೀನಿ. ಸೊ ಇಡ್ಲಿ ಯಾವ ಥರ ಇದೆ ಚಾಪ್ಸ್ ಜೊತೆಗೆ, ಸಕಲಾಗಿದೆ ಟೇಸ್ಟು. ಸ್ವಲ್ಪ ಮಟನ್ನು, ಸ್ವಲ್ಪ ಚರ್ಬಿ, ಸ್ವಲ್ಪ ಗ್ರೇವಿ. ಅದ್ಭುತವಾಗಿದೆ ಟೇಸ್ಟ್. ಚಿಕನ್ ಪಲಾವ್ ಯಾವ ಥರ ಇದೆ ಅಂತ ನಮ್ಮ ಗಾರ್ಡನ್ ಹೇಳ್ತಾರೆ. ಅದು ಫಲವತ್ತಿದೆ, ಅದು ಟೇಸ್ಟ್ ಬಡ್ಸಲ್ಲ, ಚೆನ್ನಾಗಿ ಆಕ್ಟಿವ್ ಆಗ್ಬಿಟ್ಟಿದ್ದಾವೆ. ಚಿಕನ್ ಚಾಪ್ ಇಡ್ಲಿ ಹೆಂಗಿದೆ? ಸಕಲ ಇದೆ. ನಂಗೆ ಒಂದು ಇಷ್ಟ ಆಗಿದೆ ಏನು ಕಾನ್ಸೆಪ್ಟ್ ಅಂದರೆ, ನಾಟಿ ಮಸಾಲ ಟೇಸ್ಟ್ ಬರುತ್ತೆ ಗೊತ್ತಾ, ಅದ್ಭುತ. ಸೊ ಫೈನಲಿ, ಫೈನಲಿ ವೆರಿ ಇಂಪಾರ್ಟೆಂಟ್ ಡಿಶ್ ಬಂದಿದೆ, ನಮ್ಮ ಮಟನ್ ಪಲಾವು. ಸೊ ನೋಡಿ ಕ್ವಾಂಟಿಟಿ ಎಷ್ಟು ಕೊಟ್ಟಿದ್ದಾರೆ ಅಂತ, ಪೀಸ್ಗಳೆಲ್ಲ ಎದ್ದು ಕಾಣ್ತಾ ಇದ್ದಾವೆ ಹೊರಗಡೆ. ಸೊ ಬ್ಯಾಟಿಂಗ್ ಮಾಡೋದಕ್ಕೆ ಕಾಯ್ತಾ ಇದ್ದೀನಿ. ಫುಲ್ ಏರ್ ಬಿಟ್ಕೊಟ್ಟಿದ್ದಾರೆ ಮೇಲ್ ತನಕ. ಸೊ ಇದನ್ನ ಯಾವ ಕಡೆಯಿಂದ ತಿನ್ನೋದು, ಹೆಂಗೆ ತಿಂದು ಖಾಲಿ ಮಾಡೋಕೆ ಆಗುತ್ತಾ ಇಲ್ವ ಅನ್ನೋ ಲೆವೆಲ್ಗೆ ಅನಿಸ್ತಾ ಇದೆ. ಕ್ವಾಂಟಿಟಿ ಮಾತ್ರ ಜಾಸ್ತಿ ಇದೆ. ಶುರು ಮಾಡೋದು ಎಲ್ಲಿ ಬೀಳುತ್ತಾ ಹೊರಗಡೆ, ಇನ್ನೇನು ಇನ್ನು ತಗಲ್ಸಿದ್ರೆ ಸಾಕು ಹೊರಗಡೆ ಬಿದ್ದುಬಿಡು, ಆ ಲೆವೆಲ್ಗೆ ಕೊಟ್ಟಿದ್ದಾರೆ. ಸೊ ಒಂದು ಕೆಲಸ ಮಾಡಿ, ಸರ್ವ್ ಮಾಡ್ಕೊಂಬಿಡಿ ನೀವು. ಸೊ ನಮ್ಮ ಹ್ಯಾಮ್ಸ್ಟರ್ ಗಾರ್ಡನ್ ಅವ್ರು ಸರ್ವ್ ಮಾಡ್ತಿದ್ದಾರೆ ನಮಗೆ. ಹೆಂಗ್ ಇಷ್ಟೊಂದು ಪೀಸ್ ಇದೆ, ಎಷ್ಟಿದೆ ಅಲ್ಲೂ ಪೀಸ್ ಇದೆ, ಇದು ಒಳಗೂ ಪೀಸ್ ಇದೆ. ಆಹಾ, ಪೀಸ್ಗೇನು ಕಡಿಮೆ ಮಾಡಿಲ್ಲ, ಬರ ಮಾಡಿಲ್ಲ. ಆ್ಯಂಡ್ ಅದರ ಜೊತೆಗೆ ಲೈಟಾಗಿ ಒಂದು ನಲ್ಲಿ ಕೂಡ ಸಿಕ್ಕಿದೆ. ಆಹಾ, ಜಾಸ್ತಿ ಕಾಯಿಸ್ಬಾರ್ದು, ಬಿಸಿ ಬಿಸಿನಲ್ಲೇ ತಿಂದ್ಬಿಡ್ಬೇಕು. ಸಂಗತಾಗಿದೆ ಬಿರಿಯಾನಿ ಫ್ಲೇವರು, ಒಳ್ಳೆ ಫ್ಲೇವರ್ ಇದೆ ಅಲ್ಲ, ಆಯ್ತಾ ನಿಮಗೆ? ನೀವು ಒಳ್ಳೆ ಫ್ಲೇವರ್ ಇದೆ. ಸೊ ಒಂದು ಪೀಸ್ ಇಟ್ಕೊಂಡು ರೈಸ್ ಜೊತೆಗೆ ಪೀಸ್ಗೆ ಫ್ಲೇವರೇ ಸಕಲ್ಲ ಹೇಳಿದ್ರೆ ಸಾಕು, ಬಂದ್ಬಿಡ್ತಾರೆ. ಲೇಯರ್ ಲೇಯರ್ ಜ್ಯೂಸಿ ಮಟನ್ ಶಿಸ್ತಾಗಿದ್ದನ್ನು ತಿಂದು ಖಾಲಿ ಮಾಡಿಬಿಟ್ಟು ಸಿಗ್ತೀನಿ ನಿಮಗೆ. ಸೊ ಬ್ಯಾಟಿಂಗ್ ಎಲ್ಲ ಮುಗಿಸಿ ಶಿಸ್ತಾಗಿ ಕುತ್ಕೊಂಡಿದ್ದೀವಿ. ವಿಕಾಸ ಅಣ್ಣ ಒಂಚೂರು ಕೆಲಸ ಇದೆ ಅಂತ ಅವ್ರು ಹೊರಟರು. ಆ್ಯಂಡ್ ನಮ್ಮನ್ನು ಮೀಟ್ ಮಾಡೋಕ್ಕೆ ಇವತ್ತು ನಮ್ಮ ವಿಕ್ರಮ್ ಅವ್ರು ಬಂದಿದ್ದಾರೆ. ಆ್ಯಂಡ್ ಅಲ್ಲಿ ನಮ್ಮ ಹರ್ಷ ಬ್ರೋ ಕೂಡ ಇದ್ದಾರೆ ನೋಡಿ. ಸೊ ನಮ್ಮ ಸಂಜಿತ್ ಬ್ರೋಗೆ ಒಬ್ಬರಿಗೆ ಮ್ಯಾನೇಜ್ ಮಾಡೋಕ್ಕೆ ಆಗ್ತಿದೆ, ಸಂಡೇ ಬೇರೆ ಅಲ್ವಾ, ಕಸ್ಟಮರ್ಸ್ ಜಾಸ್ತಿ ಇದ್ದಾರೆ. ಸೊ ಅದಕ್ಕೋಸ್ಕರ ಅವರು ಒಂದು ಕೈ ಹಾಕಿದ್ದಾರೆ. ಎಷ್ಟೊತ್ತು ಇಲ್ಲೇ ಕುತ್ಕೊಂಡು ಮಾತಾಡ್ತಾ ಇದ್ವಿ, ಸ್ವಲ್ಪ ಹೊತ್ತು ಇಲ್ಲೇ ಕುತ್ಕೊಂಡು ಒಂದು ನಾಲ್ಕು ಮಾತಾಡಿ ಹರಟೆ ಹೊಡೆದು ಆದಮೇಲೆ ಹೊರಡೋಣ. ಸುತ್ತಮುತ್ತ ಇರೋರು ಬನ್ನಿ ಬ್ಯಾಟಿಂಗ್ ಮಾಡಿ. ಸಖತ್ತಾಗಿತ್ತು ಟೇಸ್ಟು, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಮ್ಮ ವಿಕಾಸ ಅಡರು ಫುಲ್ ಖುಷಿ ಆಗ್ಬಿಟ್ರು, ಏನು ಫ್ಲೇವರ್ ಇದೆಯಪ್ಪ ಬಿರಿಯಾನಿ ಅಂತ. ಇವಾಗ ಬನ್ನಿ ಹೊರಡುಮಾ. ಸೊ ಇವತ್ತಿನ ಪ್ಲ್ಯಾನ್ಸ್ ಅಷ್ಟೇ ಇದ್ದಿದ್ದು. ಸೊ ಆಲ್ಮೋಸ್ಟ್ ಒಂದು ಎರಡು ವಾರದ ಮುಂಚೆನೇ ಬರಬೇಕಾಗಿತ್ತು. ನಾನು ಒಂದು ವಾರ ಊರಿಗೆ ಹೋಗಿದ್ದೆ, ಇನ್ನೊಂದು ವಾರ ಎಲ್ಲಿಗೆ ಹೋಗಿದ್ದೆ, ಆಂಧ್ರಾಗೆ ಹೋಗಿದ್ದೆ, ಅದೇ ದೇವಸ್ಥಾನಕ್ಕೆ ಫ್ಯಾಮಿಲಿ ಜೊತೆ. ಅದಾದಮೇಲೆ ಲಾಸ್ಟ್ ವೀಕು ಏನೋ ಆಗಿತ್ತಪ್ಪ, ಎಲ್ಲೋ ಬ್ಯುಸಿ ಇದ್ದೆ. ಸೊ ಫೈನಲಿ ಇವತ್ತು ಟೈಮ್ ಕೂಡ ಬಂದಿದೆ. ಜಾಸ್ತಿ ಏನು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ, ಅವರೆಲ್ಲ ಹೆಲ್ಪ್ ಮಾಡ್ತವ್ರೆ ನಮ್ಮ ಸಂಜಿತ್ ಬ್ರೋಗೆ. ಸೊ ಮಾಡಲಿ ಅವರು, ಸುಮ್ಮನೆ ನಾವು ಅಲ್ಲಿ ಹೋಗಿ ಕುತ್ಕೊಂಡು ಮಾತಾಡ್ಕೊಂಡು ಡಿಸ್ಟರ್ಬ್ ಮಾಡೋದು ಬೇಡ, ನೆಕ್ಸ್ಟ್ ಅವಲಾದ್ರೂ ಫ್ರೀಯಾಗಿ ಸಿಗೋಣ ಅಂತ ಹೊರಟ್ಬಿಟ್ಟೆ. ಸೊ ಇವಾಗ ಅಷ್ಟೇ ಪ್ಲ್ಯಾನು, ಫ್ಯಾಮಿಲಿ ಟೈಮ್, ಈಗ ಶಿಸ್ತಾಗಿ ಮನೆಗೆ ಹೋಗಬೇಕು. ಮೂರು ದಿನದಿಂದ ನಾನು ಅಳಿಯ ಸೊಸೆ ಬಂದವರೆ, ಅವ್ರಿಗೆ ಟೈಮ್ ಕೊಡಬೇಕು, ಅವ್ರ ಜೊತೆ ಇರಬೇಕು ಅನ್ಕೋತಾ ಇದ್ದೀನಿ, ಬಟ್ ಆಗ್ತಾ ಇಲ್ಲ. ತೇಗು ಏನಿಲ್ಲ, ಇದು ಸೊಂಡ್ಲಿಗೆಲ್ಲ ಏನೇನೋ ನಾ ತಕ್ಕೊಂಡು. ಏನಿದು, ಹೊರ್ಗೂ ಬರ್ತಾ ಇಲ್ವಲ್ಲ, ಎಲಿಫೆಂಟ್ಗೆ ಶೀತ ಆಗಿದೆಯಾ ಅಂತ ಅದಕ್ಕೆ ಸೊಂಡ್ಲಿಗೆ ಹಾಕ್ಬಿಟ್ಟವನೆ. ಓಕೆ, ಸೊ ಗೈಸ್ ಮನೆಗೆ ಬಂದೆ. ಎಲ್ಲಮ್ಮ ಏನು ಮಾಡಿದ್ದೀರಮ್ಮ? ನಮ್ಮ ಮನೇಲಿ ಇವತ್ತು ಸ್ಪೆಷಲ್ಲು ಕೈಮಾ, ಬಟ್ ನಾವು ಆಲ್ರೆಡಿ ಬ್ಯಾಟಿಂಗ್ ಮಾಡ್ಕೊಂಡು ಬಂದಿದ್ದೀವಿ, ತಿನ್ನಲ್ಲ.
ಸೊ ಬಾಯ್ಸ್, ಇವತ್ತಿನ ದಿನ ಆದಷ್ಟು ಏನೂ ಮಾಡಲಿಲ್ಲ, ಎಲ್ಲ ಬರೀ ಟೈಮ್ ಪಾಸ್ ಮಾಡ್ಕೊಂಡಿದ್ದೆ. ಟೈಮ್ ಪಾಸ್ ಅಂದರೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಟಿ ವಿ ನೋಡಿದೆ, ಒಂದು ಸಿನಿಮಾನ ಅದಾದಮೇಲೆ ಅಷ್ಟೇನೇನಿಲ್ಲ. ಹಾಂ, ಮಕ್ಳ ಹತ್ರ ಇವರೇ ಟೈಮ್ ಪಾಸು. ಅಂಜು ಕಿಚ್ಚಿ ಕೊಡ್ತೀನಿ ಬೈಲಿ. ಇವಾಗ ಅರ್ಥ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ, ಹೇಳ್ದೆ ಕೇಳ್ತಾರೆ. ಹೈ ಫೈ ಕೊಡಂಗೆ, ಹೈ ಫೈ, ಹೈ ಫೈ. ನಾನು ಬಾ ಕಿಚ್ಚಿ ಕೊಡ್ತೀನಿ. ಹೊಡಿಬೇಡ, ಸುಮ್ಮನೆ ಬೇಕೆ. ಮುಂಚೆಲ್ಲ ಎಷ್ಟು ಇರಿಟೇಟ್ ಆಗ್ತಿಲ್ಲ ಗೊತ್ತಾ, ನಾನು ಕಿಸಿ ಕೊಟ್ರೆ. ಬಟ್ ಇವಾಗ ಒಂದು ಲೆವೆಲ್ಗೆ ಹೊಡೆ ಬರ್ತಲ್ಲ, ಕೊಡ್ತೀನಿ ಬಾ ಅಂತ ಕರೆದ್ರೆ. ಹಲೋ ಮದುವೆ, ಹ್ಞೂ, ಸಿಂಪಲಾಗಿ ಶಾರ್ಟಾಗಿ ಇಡ್ತೀನಿ, ಓಕೆನಾ? ಸೊ ನಿಮ್ಮೆಲ್ರಿಗೂ ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನೋಡಿದ್ದಕ್ಕೆ. ಬಾಯ್, ಟೇಕ್ ಕೇರ್, ಸಿ ಯು, ಟಾಟಾ ಮಾಡಬ್ರಿ. ಇಷ್ಟು ದಿನ ನಮ್ಮ ಮಳಿನ ಕೈಲಿ ಮಾಡಿಸ್ತಿದ್ದೆ, ಇವಾಗ ಇವಳು. ಆ್ಯಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ಗೊತ್ತಾ, ನಮ್ಮ ಮಮ್ಮಿ ಹೇಳೋ ಪ್ರಕಾರ ಇವಾಗ ನನ್ನ ಮುಖ ನೋಡ್ಬೋದಂತೆ, ಓಕೆನಾ? ಸೊ ನಿಮಗೆಲ್ಲ ಏನನ್ಸುತ್ತೆ, ಇವಾಗ ನೋಡ್ಬೋದಾ ನನ್ನ ಮುಖ, ಇಲ್ಲ ಮುಂಚೆ ಅಷ್ಟೊಂದು ಕೆಡದಾಗಿತ್ತ, ನೋಡಕ್ ಆಗದೆ ಇರೋ ಅಷ್ಟು, ಅದು ಇಂಪಾರ್ಟೆಂಟು, ಅದನ್ನ ಕಮೆಂಟ್ ಮಾಡಿ. ಓಕೆ ಗೈಸ್, ಕಮೆಂಟ್ ಮಾಡಿದ್ವಿ, ಓಕೆನಾ? ಹುಣೆ ಅಜ್ಜಿ ರೆಡ್ ಇದ್ರು ಹಿಂಗ್ ಬರ್ತಾರಲ್ಲ ಗುರು ಜನ, ಲೇಯ್ ನಿಂತ್ಕೊಳ್ರು, ಎಲ್ಲ ಅದೇ ಜೋಶಲ್ಲಿ ಬಂದು ಇಟ್ಬಿಡ್ತಾರೋ ನಿದ್ದೆಗಣ್ಣಲ್ಲಿ ಅಂತ ಭಯ ನಮಗೆ ಆಗುತ್ತೆ. ಸೊ ಪೀಸ್ ಜೊತೆಗೆ ಒಂದು ಮಟನ್ ತುತ್ತು, ಏ ಸರಿ ಮಟನ್. ಸೊ ಒಂದು ಪೀಸ್ ಇಟ್ಕೊಂಡು ರೈಸ್ ಜೊತೆಗೆ ಏನು ನಗ್ತೀರ ಗಾರ್ಡರ್? ಏ ತುಂಬ ದಿನ ಆಗ್ಬಿಟ್ಟಿದೆ, ಅದು ತಿನ್ಬೇಕಾದ್ರೆ ಈ ಥರ ಮಾತಾಡಿ ಫುಲ್ ಆಗಿ ಮಾಡಿ. ಸೊ ತಪ್ಪುತ್ತೆ, ಕೆಲವೊಂದು ಫಂಬಲ್ ಆಗುತ್ತೆ. I want you, but I need to know if this is just a game. I'm warning you, my vice is pride, and I'll just walk away.